ಸಿಎಂ ಹಾಗೂ ಖರ್ಗೆ ಭೇಟಿ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿರುವ ಸಚಿವ ಡಿಕೆ ಶಿವಕುಮಾರ್, ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇರೋದ್ರಿಂದ ಎರಡೂ ಪಕ್ಷಗಳ ನಾಯಕರು ಭೇಟಿಯಾಗ್ತಾರೆ. ಎರಡೂ ಪಕ್ಷದ ನಾಯಕರು ಭೇಟಿಯಾಗೋದು ಸಹಜ. ನಾನು ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದೇನೆ, ಅವರು ನಮ್ಮ ಸಿಎಲ್ಪಿ ನಾಯಕರು, ಅದಕ್ಕಾಗಿ ಭೇಟಿ ಮಾಡಿದೆ ಅಂತ ಹೇಳಿದ್ದಾರೆ. ನಾವು ಅಲೈನ್ ಪಾರ್ಟ್ನರ್ಸ್, ಅವರು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ಅವರು ನಮ್ಮ ಪಕ್ಷದ ಹಿರಿಯರು, ಖರ್ಗೆ ಸಾಹೇಬರು. ಸೊ ಎಲ್ಲ ಸೌಹಾರ್ದದಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕಲ್ಲ. ಅಲ್ಲದೆ ನಾವು ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆಗಳಾಗ್ತಾ ಇದೆ. ಲೋಕಸಭೆ ಸೋಲಿನಿಂದ ಪಾಠವನ್ನ ಕಲಿತಿದೆ ಎಐಸಿಸಿ. ರಾಜ್ಯ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಕೊಕ್ ನೀಡಲಾಗ್ತಾ ಇದೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ತರ ಬದಲಾವಣೆಗಳಿಗೆ ಈ ಒಂದು ಲೋಕಸಭಾ ಚುನಾವಣೆ ನಂತರ ಸಾಕ್ಷಿ ಆಗ್ತಾ ಇದೆ ಕಾಂಗ್ರೆಸ್. ಯಾಕಂದ್ರೆ ಲೋಕಸಭೆಯಲ್ಲಿ ಒಂದು ಕಲಿತಂತಹ ಪಾಠ ಇದು. ಯಾಕಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕಂಡಿತ್ತು ಕಾಂಗ್ರೆಸ್. ಈ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಕೋಪ ನೀಡುವುದರ ಮೂಲಕ ಅಧ್ಯಕ್ಷ ಕಾರ್ಯಾಧ್ಯಕ್ಷರನ್ನ ಹೊರತುಪಡಿಸಿದ್ರೆ ಎಲ್ಲರ ಸ್ಥಾನ ಕೂಡ ಚೇಂಜ್ ಆಗಲಿದೆ. ಎಲ್ಲಾ ಪದಾಧಿಕಾರಿಗಳ ಕಮಿಟಿಯ ವಿಸರ್ಜನೆಗೆ ಈಗಾಗಲೇ ಅಸ್ತು ಅಂತ ಹೇಳಲಾಗಿದ್ದು, ಹೊಸ ಪದಾಧಿಕಾರಿಗಳ ನೇಮಕಕ್ಕೆ ಎಐಸಿಸಿ ಚಾಲನೆಯನ್ನ ನೀಡಿದೆ. ಸದ್ಯ ಕೆಪಿಸಿಸಿಯಲ್ಲಿ 310 ಜನ ಪದಾಧಿಕಾರಿಗಳಿದ್ದಾರೆ. ಪದಾಧಿಕಾರಿಗಳ ಸಂಖ್ಯೆ ಕಡಿಮೆ ಮಾಡುವುದು, ಪಕ್ಷಕ್ಕಾಗಿ ಕೆಲಸ ಮಾಡುವ ಕಾರ್ಯಕರ್ತರಿಗೆ ಹುದ್ದೆ ನೀಡುವುದು ಈಗಿರುವಂತಹ ಅಜೆಂಡಾ. ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಬದಲಾವಣೆಯ ಪರ್ವ ಅಂತ ಹೇಳಬೇಕು. ಯಾಕಂದ್ರೆ ಒಂದ್ ಕಡೆ ಎಐಸಿಸಿ ಈಗ ಈ ಒಂದು ಲೋಕಸಭಾ ಚುನಾವಣೆಯಿಂದ ಸಾಕಷ್ಟು ಪಾಠ ಕಲಿತಿದೆ, ಹೀನಾಯ ಸೋಲನ್ನ ಅನುಭವಿಸಿದೆ. ಸೊ ರಾಜ್ಯ ಕಾಂಗ್ರೆಸ್ನ ಪದಾಧಿಕಾರಿಗಳ ಸಂಖ್ಯೆ ಜಾಸ್ತಿ ಇದೆ. ಸೊ ಎಲ್ಲಾ ಪದಾಧಿಕಾರಿಗಳ ಕಮಿಟಿಯ ವಿಸರ್ಜನೆಗೆ ಈಗಾಗಲೇ ಅಸ್ತು ಅಂತ ಹೇಳುವುದರ ಮೂಲಕ ಹೊಸ ಪದಾಧಿಕಾರಿಗಳ ನೇಮಕಕ್ಕೆ ಎಐಸಿಸಿ ಚಾಲನೆ ನೀಡಿದೆ. ಕೆಪಿಸಿಸಿ ವಿಸರ್ಜನೆಯ ಬಗ್ಗೆ ಈಗಷ್ಟೇ ಗೊತ್ತಾಯಿತು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿ ಸಚಿವ ಡಿಕೆ ಶಿವಕುಮಾರ್ ಅವರು. ಪಕ್ಷದಲ್ಲಿ ಆಗ್ತಾ ಇರುವ ಬೆಳವಣಿಗೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ನಾನು ಪಕ್ಷ ಹೇಳಿದ ಕೆಲಸ ಮಾಡ್ತೇನೆ ಅಷ್ಟೇ, ದೆಹಲಿಯಲ್ಲಿ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನೀವು ಹೇಳಿದಂಗೆ ನನಗೂ ಗೊತ್ತಾಯ್ತು ಡಿಸಾಲ್ವ್ ಮಾಡ್ತೇನೆ ಅಂತ. No, I don't know. I am still a worker of the Congress party. I am a minister working around. Only the committee has been dissolved according to my information, whatever I have. The president remains Mr. Dinesh himself. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಈಗಾಗಲೇ ಒಂದ್ ಕಡೆ ಅಧ್ಯಕ್ಷರುಗಳನ್ನ ಕೂಡ ಚೇಂಜ್ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು, ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಅವರನ್ನ ಹೊರತುಪಡಿಸಿ ಈಗ ಪದಾಧಿಕಾರಿಗಳ ವಿಸರ್ಜನೆಗೆ ಈಗ ಚಾಲನೆ ನೀಡಲಾಗಿದೆಯಾ, ಹೇಗೆ, ಯಾವ ರೀತಿಯಾಗಿ ಚೇಂಜಸ್ ಆಗೋ ಚಾನ್ಸಸ್ ಇದೆ? ಸವಿತಾ, ಲೋಕಸಭೆ ಚುನಾವಣಾ ಸೋಲಿನ ಬಳಿಕ ಕಾಂಗ್ರೆಸ್ ಎಚ್ಚೆತ್ಕೊಂಡಿದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಪಕ್ಷ ಸಂಘಟನೆ ಇಲ್ಲದ ಕಾರಣಕ್ಕಾಗಿ ನಾವು ಸೋತಿದೀವಿ ಅಂತಕ್ಕಂತ ಒಂದು ವಿಚಾರ ಮನವರಿಕೆ ಮಾಡಿಕೊಂಡಿರ್ತಕ್ಕಂತ ಕಾಂಗ್ರೆಸ್ ಮುಖಂಡರು ಕೆಪಿಸಿಸಿಯಲ್ಲಿ ಒಂದು ಮೇಜರ್ ಸರ್ಜರಿಯನ್ನು ಮಾಡ್ಲಿಕ್ಕೆ ಕೂಡ ಹೊರಟಿದ್ದಾರೆ. ಅಂದ್ರೆ ಏನು, ಕೆಪಿಸಿಯಲ್ಲಿ ಸಾಕಷ್ಟು ಸಮಿತಿಗಳೇನಿತ್ತು, ಆ ಸಮಿತಿಗಳಿಗೆ ಪದಾಧಿಕಾರಿಗಳೇನಿದ್ರು, ಆ ಪದಾಧಿಕಾರಿಗಳ ಪಟ್ಟಿಯನ್ನ ಮತ್ತು ಆ ಸಮಿತಿಗಳ ಒಂದು ಪದಾಧಿಕಾರಿಗಳ ಪಟ್ಟಿಯನ್ನ ವಿಸರ್ಜನೆ ಮಾಡಿ ಹೊಸ ಒಂದು ಪದಾಧಿಕಾರಿಗಳ ಪಟ್ಟಿಯನ್ನ ನೇಮಕ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಎಐಸಿಸಿ ಬಂದಿದೆ. ಆ ಒಂದ್ ನಿಟ್ಟಿನಲ್ಲಿ ಏನು 310 ಜನ ಅಂದ್ರೆ ಇದೊಂಥರ ಒಂದ್ ರೀತಿಯಲ್ಲಿ ಬಹಳ ಜನ ಸದಸ್ಯರನ್ನು ಕೂಡ ಒಂದು ಬೇಕಾಬಿಟ್ಟಿಯಾಗಿ ನೇಮಕ ಮಾಡ್ಕೊಳ್ಳಾಗಿತ್ತು ಪದಾಧಿಕಾರಿಗಳನ್ನ. ಅಂದ್ರೆ ಎಲ್ಲ ನಾಯಕರನ್ನು ಕೂಡ ತೃಪ್ತಿಗೊಳಿಸಬೇಕು, ಆ ನಾಯಕರ ಬೆಂಬಲಿಗಳನ್ನು ತೃಪ್ತಿಗೊಳಿಸಬೇಕು ಅಂತಕ್ಕಂಥ ಒಂದು ಕಾರಣದಿಂದಾಗಿನೇ ಸಾಕಷ್ಟು ಜನ ಒಂದು ಪದಾಧಿಕಾರಿ ನೇಮಕ ಮಾಡ್ಕೊಂಡಿದ್ರು. ಅಂದ್ರೆ 310 ಒಂದು ನೇಮಕ ಪದಾಧಿಕಾರಿಗಳನ್ನು ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಎಲ್ಲ ಪದಾಧಿಕಾರಿಗಳನ್ನು ವಿಸರ್ಜನೆ ಮಾಡಲಾಗಿದೆ, ವಿಸರ್ಜನೆ ಮಾಡಲಾಗಿ ಕೂಡ ಒಂದು ಆದೇಶವನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಶೀಘ್ರದಲ್ಲಿ ಹೊಸ ಒಂದು ಪದಾಧಿಕಾರಿ ಪಟ್ಟಿಯನ್ನು ನೇಮಕ ಮಾಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಎಐಸಿಸಿ ನೀಡಿದೆ ಅಂತಕ್ಕಂಥ ಒಂದು ಮಾತನ್ನ ರಾಜ್ಯ ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಪಕ್ಷ ಸಂಘಟನೆ ಮಾಡತಕ್ಕಂಥವರು ಪಕ್ಷಕ್ಕಾಗಿ ದುಡಿತಕ್ಕಂಥ ಒಂದು ಕಾರ್ಯಕರ್ತರನ್ನ ಗುರುತಿಸಿ ಅವರಿಗೆ ಪದಾಧಿಕಾರಿಗಳ ಹುದ್ದೆ ಕೊಡಬೇಕು. ಅಂದ್ರೆ ಪಕ್ಷ ಸಂಘಟನೆ ಯಾರು ಮುಂದಾಗ್ತಾರೆ ಅಂತವ್ರಿಗೆ ಮಾತ್ರ ಒಂದು ಅವಕಾಶವನ್ನು ಕೊಡಬೇಕು. ಪದೇ ಪದೇ ಪಕ್ಷಕ್ಕೆ ಮುಖಭಂಗ ಆಗಿದೆ ಅಂತಕ್ಕಂಥ ಒಂದು ಕಾರಣ ಅರ್ತಿರ್ತಕ್ಕಂಥ ಒಂದು ಎಐಸಿಸಿ ಇಂಥ ಒಂದು ತೀರ್ಮಾನಕ್ಕೆ ಬಂದಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ನಾಯಕರು ಈಗ ಬಿಎಲ್ ಶಂಕರ್ ಆಗಿರ್ಬೋದು, ಎಂಎಲ್ಸಿ ಗೋವಿಂದರಾಜ್ ಆಗಿರ್ಬೋದು, ಅಲ್ಲಂಪ್ರಭು ಪಾಟೀಲ್ ಆಗಿರ್ಬೋದು, ಸೇರಿದಂತೆ ರಾಣಿ ಸತೀಶ್, ಸಾಕಷ್ಟು ಜನ ಪ್ರಮುಖ ನಾಯಕರು, ಮಾಜಿ ಸಚಿವರು, ಮಾಜಿ ಶಾಸಕರುಗಳೇ ಒಂದು ಪದಾಧಿಕಾರಿಗಳಾಗಿದ್ರು.
ಇವರಿಂದ ಪಕ್ಷಕ್ಕೆ ಯಾವುದೇ ಅನುಕೂಲವಾಗಿಲ್ಲ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಕೂಡ ಇವರು ಸರಿಯಾಗಿ ಕೆಲಸ ಮಾಡಿಲ್ಲ ಪಕ್ಷದ ಪರವಾಗಿ ಅಂತಕ್ಕಂಥ ಮಾಹಿತಿಯನ್ನು ಅರಿತಿರ್ತಕ್ಕಂತಹ ಒಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಇಂಥ ಒಂದು ಬದಲಾವಣೆಗೆ ನಾಂದಿ ಹಾಡಿದ್ದಾರೆ ಅಂತ ಹೇಳ್ಬಹುದು ನವಿತಾ. ಥ್ಯಾಂಕ್ ಯು ಶ್ರೀನಿವಾಸ್. ಹಳಕಟ್ಟೆ ಡೀಟೇಲ್ಸ್ಗೆ